ಹಲೋ ಫ್ರೆಂಡ್ಸ್ ರಮ್ಯಾಸ್ ಕನ್ನಡ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬಂದಿದ್ದು ಒಂದು ವೆರೈಟಿ ಪಿಕ್ಕಲ್ ಉಪ್ಪಿನಕಾಯಿ ಬೇಯಿಸಿ ಹುರಿದು ಕಡ್ದ ಉಪ್ಪಿನಕಾಯಿ ಇವತ್ತು ಇಲ್ಲಿ ಯೂಸ್ ಮಾಡ್ತಾ ಇರೋದು ನಾನು ಹಲಸಿನಕಾಯಿಯ ಗುಜ್ಜೆ ಮತ್ತು ಅಂಬಟೆಕಾಯಿ ಅದೆರಡೂ ಸೇರಿಸಿ ಒಂದು ವೆರೈಟಿ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಇಲ್ಲಿ ಒಂದು ಚಿಕ್ಕ ಸೈಸಿನ ಗುಜ್ಜೆ ಹಲಸಿನಕಾಯಿ ಗುಜ್ಜೆ ಮತ್ತು ಒಂದು ಹತ್ತು ಅಂಬಟೆಕಾಯಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಇನ್ನು ಈ ಗುಜ್ಜೆಯನ್ನು ಕಟ್ ಮಾಡಿ ತೆಗ್ದಿದ್ದೀನಿ ಇನ್ನು ಇದನ್ನು ಚಿಕ್ಕ ಚಿಕ್ಕ ಉದ್ದ ಉದ್ದ ಪೀಸ್ ಮಾಡಿ ತೆಗಿಯೋಣ ಫ್ರೆಂಡ್ಸ್ ಇಲ್ಲಿ ತೆಗೆದಿಟ್ಟಿದ್ದೀನಿ ಇನ್ನು ಇದರ ಸಿಪ್ಪೆಯನ್ನು ತೆಗೆಯೋಣ ಎಲ್ಲನೂ ಸಿಪ್ಪೆ ತೆಗೆದ ಮೇಲೆ ನೀರಲ್ಲಿ ಹಾಕಿಡಿ ಫ್ರೆಂಡ್ಸ್ ಅದರ ಮೇಣ ಹೋಗಲಿಕ್ಕೆ ಬೇಕಾಗಿ ಈ ರೀತಿ ಉದ್ದ ಪೀಸ್ ಮಾಡಿದ ಮೇಲೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ನೀರಲ್ಲಿ ಹಾಕಿಡಬೇಕು ಅಲ್ಲದಿದ್ರೆ ಮೇಣ ಹೋಗೋಲ್ಲ ಓಕೆ ಅಂಬಟೆಕಾಯೂ ಕೂಡ ನೋಡಿ ಈ ಥರ ಪೀಸ್ ಮಾಡಿ ಇಟ್ಟಿದ್ದೀನಿ ಓಕೆ ಇನ್ನು ಈ ಎರಡನ್ನು ಒಂದು ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸೋಣ ಫ್ರೆಂಡ್ಸ್ ಕುಕ್ಕರಲ್ಲಿ ಹಾಕೋಣ ಇದನ್ನು ನೋಡಿ ಗುಜ್ಜೆ ಮತ್ತು ಅಂಬಟೆಕಾಯಿ ಅಂಬಟೆಕಾಯಿ ಇಲ್ಲಿ ಯಾಕೆ ತಗೊಂಡಿದ್ದೀನಿ ಅಂದರೆ ಹುಳಿಯ ಬದಲಾಗಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಅಂಬಟೆಕಾಯಿ ಇಲ್ಲದವರು ಹುಳಿ ಸೇರಿಸ್ಬೋದು ನೋಡಿ ಇಲ್ಲಿ ಇದಕ್ಕೆ ಇನ್ನೂ ಬೇಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಬೇಯಿಸೋಣ ನೋಡಿ ಇದಕ್ಕೆ ಬೇಕಷ್ಟು ಉಪ್ಪು ಹಾಕೋಣ ನೋಡಿ ಇನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹುಡಿ ಕೂಡ ಹಾಕಿ ಸ್ಟವಲ್ಲಿಟ್ಟು ಬೇಯಿಸಿ ತೆಗೋಣ ಒಂದು ಕಾಲು ಗಂಟೆ ಇನ್ನು ಇದಕ್ಕೆ ಬೇಕಾದ್ದು ಒಣಮೆಣಸಿನಕಾಯಿ ಒಂದು ಇಪ್ಪತ್ತು ಮೆಣಸಿನಕಾಯಿ ಊರ ಮೆಣ ಒಣಮೆಣಸಿನಕಾಯಿ ತಗೊಂಡಿದ್ದೀನಿ ಮತ್ತು ಸಾಸಿವೆ ಒಂದು ಐದಾರು ಚಮಚ ತಗೊಂಡಿದ್ದೀನಿ ಮತ್ತು ಇಂಗು ಇಂಗಿನ ಹುಡಿ ನೋಡಿ ಎರಡು ಚಮಚ ಜೀರಿಗೆ ಒಂದು ಚಮಚ ಮೆಂತೆ ಇದನ್ನೆಲ್ಲ ಚೆನ್ನಾಗಿ ಹುರಿದು ತೆಗೆಯೋಣ ಫ್ರೆಂಡ್ಸ್ ಫಸ್ಟು ಒಂದೊಂದಾಗಿ ತೆಗೀರಿ ಫಸ್ಟು ಇದನ್ನು ಮೆಣಸಿನಕಾಯಿಯನ್ನು ಹುರಿದು ತೆಗೀರಿ ಆಮೇಲೆ ಒಂದೊಂದಾಗಿ ಎಲ್ಲಾನು ಹುರಿದು ತೆಗೆಯೋಣ ಫ್ರೆಂಡ್ಸ್ ಎಣ್ಣೆ ಹಾಕದೆ ಬೇಕು ಹುರಿದು ತೆಗಿಯೋಕ್ಕೆ ಇಲ್ಲಿ ಮೆಣಸು ಸ್ವಲ್ಪ ಹೆಚ್ಚು ಫ್ರೈ ಆಗಬೇಕು ಕಪ್ಪಾಗಬಾರ್ದು ಸೀದ್ ಹೋಗುತ್ತೆ ನೋಡಿ ಇನ್ನೆಲ್ಲನೂ ಹುರಿದು ತಗೊಂಡಿದ್ದೀನಿ ಇನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಹುಡಿ ಮಾಡಿ ತೆಗೆಯೋಣ ಫ್ರೆಂಡ್ಸ್ ಡ್ರೈ ಆಗಿಯೇ ಹುಡಿ ಮಾಡಿ ತೆಗೆಯೋಣ ಯಾಕೆಂದರೆ ನಾವು ಅಲ್ಲಿ ಬೇಯಿಸಿದ ಕಾರಣ ಅಲ್ಲಿ ಬೇಯಿಸಿದ ನೀರಿನ ಅಂಶ ಇರುತ್ತೆ ಇಲ್ಲಿ ಡ್ರೈ ಹುಡಿ ಇದ್ರೆ ಒಳ್ಳೆಯದು ಇನ್ನು ಈ ಗುಜ್ಜೆ ಒಳ್ಳೆತ ಬೆಂದಿದೆ ಫ್ರೆಂಡ್ಸ್ ಇನ್ನು ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡೋಣ ನೋಡಿ ಇಲ್ಲಿ ಹುಡಿ ಮಾಡಿ ಇಟ್ಟದ್ದು ಮೆಣಸಲ್ಲ ಹುಡಿ ಮಾಡಿಟ್ಟದ್ದು ಅಲ್ಲೊಂದು ತಟ್ಟೆಯಲ್ಲಿ ಉಂಟು ಇನ್ನು ಒಂದು ಬೌಲಿಗೆ ಇದನ್ನು ಬೆಂದ ಗುಜ್ಜೆಯನ್ನೆಲ್ಲ ಹಾಕಿ ಈ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಫ್ರೆಂಡ್ಸ್ ಉಪ್ಪು ನಾವು ಬೇಕಷ್ಟು ಹಾಕಿದ್ರಿಂದ ಈ ಹುಡಿ ಮಿಕ್ಸ್ ಮಾಡಿದರೆ ಸಾಕು ಬೇರೇನೂ ಬೇಕಾಗಿಲ್ಲ ನೋಡಿ ಫ್ರೆಂಡ್ಸ್ ಟೇಸ್ಟಿಯಾದ ಉಪ್ಪಿನಕಾಯಿ ರೆಡಿಯಾಗಿದೆ ಫ್ರೆಂಡ್ಸ್ ಇದು ಹೆಚ್ಚು ಟೈಮ್ ಬಾಳಿಕೆ ಬರಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಬಾಳಿಕೆ ಬರುತ್ತೆ ಇದೊಂದು ಎರಡು ವಾರ ಯೂಸ್ ಮಾಡ್ಬೋದು ಬೇಯಿಸಿದ ಕಾರಣ ಇವತ್ತಿನ ಈ ಚಿಕ್ಕ ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದೇ ನನ್ನ ಚಾನಲನ್ನು ನೋಡೋರಿದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇರೋದು ಫ್ರೆಂಡ್ಸ್ ಇನ್ನೊಂದು ವೆರೈಟಿ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಬಾಯ್ ಬಾಯ್ ಥ್ಯಾಂಕ್ ಯೂ